ಧಾರವಾಡ ಐತಿಹಾಸಿಕ ಸ್ಥಳಗಳ ಮಹತ್ವ ಸಾರಿದ ಸಿಎಂ ಬೊಮ್ಮಾಯಿ ಚಾರಿತ್ರಿಕವಾಗಿ ಸಾಂಸ್ಕೃತಿಕವಾಗಿ ಮಹತ್ವ ಪಡೆದಿರುವ ಧಾರವಾಡ ಸೇರಿದಂತೆ ನಾಡಿನ ಪ್ರಮುಖ ಸ್ಥಳಗಳ ಕುರಿತು ಗ್ರಂಥಗಳ ಸರಣಿ ಪ್ರಕಟಿಸುವ ಯೋಜನೆಯನ್ನು ರೂಪಿಸಿ ಮುಂಬರುವ ಐಎಫ್ಎದಲ್ಲಿ ಹಣ ಮೀಸಲಾಗಿಡುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘದ ನಾಡೋಜ್ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಇಂದು ಚನ್ವೀರ್ ಕೌಡ್ ಅಣ್ಣಾ ಪಾಟ್ ಸಂಸ್ಮರಣ ದತ್ತಿ ಹಾಗೂ ಟ್ರಸ್ಟ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಇತಿಹಾಸವನ್ನು ಅರೆಯದವರು ಇತಿಹಾಸ ಸೃಷ್ಟಿಸಲಾರರು ಸರ್ಕಾರದ ವತಿಯಿಂದಲೇ ಧಾರವಾಡ ಸೇರಿದಂತೆ ನಾಡಿನ ಐತಿಹಾಸಿಕ ಸ್ಥಳಗಳ ಗ್ರಂಥಗಳನ್ನು ಪ್ರಕಟಿಸುವ ಕಾರ್ಯಕ್ರಮವನ್ನು ಅಯವ್ಯಯದಲ್ಲಿ ಹಾಕಿಕೊಳ್ಳಲಾಗುವುದು ಎಂದರು ನಮಗೆ ಅನುಭವ ಕೊಡುವಂತ ಒಂದು ಊರು ಧಾರವಾಡ ನಮ್ಮನ್ನ ಸುಸಂಸ್ಕೃತವಾಗಿ ಮಾಡುವಂತ ಒಂದು ಊರು ಇದು ಧಾರವಾಡದ ಒಂದು ಶ್ರೇಷ್ಠತೆ ಸ್ಪೆಷಾಲಿಟಿ ಹೊರಗೆ ಚಪ್ಪಾಗಿ ಇತ್ತೀಚೆಗೆ ಚಪ್ಪಾಗಿ ಗೊತ್ತಾಯ್ತು ನಿಮಗೂ ಒಳ್ಳೆ ಮಾತು ನೇರಾಗ ಅದೊಂದು ಚಪ್ಪಾಗಿ ಕನಿಷ್ಠ ಇನ್ನು ವಿದ್ಯಾವರ್ಧಕ ಸಂಘ ಧಾರವಾಡದೇ ರೂಪಿಸುವಲ್ಲಿ ಅಷ್ಟೇ ಅಲ್ಲ ಕರ್ನಾಟಕವನ್ನು ರೂಪಿಸುವಲ್ಲಿ ವಿದ್ಯಾವರ್ಧಕ ಸಂಘ ಬಹಳ ಪ್ರಮುಖವಾದ ಇಲ್ಲಿಯ ವಿದ್ಯಾವರ್ಧಕ ಸಂಘದ ಒಂದು ಶ್ರೇಷ್ಠತೆ ಏನಪ್ಪಾ ಅಂತಂದ್ರೆ ಇದೊಂದು ಸಾಹಿತ್ಯಕ್ಕೆ ಕಲೆಗೆ ಕನ್ನಡಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿ ಇಲ್ಲಿ ಹಲವಾರು ಸಾಹಿತ್ಯ ಪರಿಷತ್ನಿಂದ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯಿತು ಹಲವಾರು ಸಂಘ ಸಂಸ್ಥೆಗಳು ವಿದ್ಯಾವರ್ಧಕ ಸಂಘ ಮೂಲ ಅದು ತಾಯಿಯ ಸ್ಥಾನದಲ್ಲಿ ನಿಂತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜನ್ಮ ಕೊಟ್ಟಿರುವಂತಹದ್ದು ಮಕ್ಕಳು ಬಂದರೆ ಇವಾಗ ಸ್ವಲ್ಪ ತಾಯಿನ ಮರೆ ಮಾಡ್ತಾರೆ ಸಣ್ಣವರಿದ್ದಾಗ ತಾಯಿ ಬಹಳ ಹೆಸರು ಕಾಣ್ತಿರ್ತಾರೆ ಮಕ್ಕಳು ಹೋಗೋದಾದಾಗ ತಾಯಿ ಸ್ವಲ್ಪ ಮರೆ ಮಾಡ್ತಾರೆ ಹಂಗೆ ವಿದ್ಯಾವರ್ಧಕ ಸಂಘ ಆಗಿತ್ತು ಆದರೆ ಯಾವುದೇ ಯಾವ ಅವಶ್ಯಕತೆ ಇಲ್ಲ ವಿದ್ಯಾವರ್ಧಕ ಸಂಘಕ್ಕೆ ತಂದೆ ಆದಂತಹ ಅಂತರ್ಗತ ಹೋದಂತ ಒಂದು ಶಕ್ತಿ ಇದೆ ಅದು ಧಾರವಾಡದ ಚರಿತ್ರೆ ದಾಖಲಿಸುವ ಕಾರ್ಯದ ಜವಾಬ್ದಾರಿಯನ್ನು ಕರ್ನಾಟಕ ವಿದ್ಯಾವರ್ತಕ ಸಂಘಕ್ಕೆ ವಹಿಸಲಾಗುವುದು ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಕನ್ನಡದ ಹಲವು ಸಂಸ್ಥೆಗಳ ಸ್ಥಾಪನೆ ಕರ್ನಾಟಕ ರಾಜ್ಯ ರಚನೆಗೆ ಕಾರಣವಾದ ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘಕ್ಕೆ ಮಹತ್ವದ ಸ್ಥಾನವಿದೆ ವಿಶಿಷ್ಟ ಅಂತರ್ಗತ ಶಕ್ತಿ ಇದೆ ಸಂಘಕ್ಕೆ ಅಗತ್ಯವಿರುವ ಅನುದಾನ ನಿವೇಶನ ಮತ್ತಿತರ ಬೇಡಿಕೆಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಬೆಂಬಲಿಸುತ್ತೆ ನಾಡೋಜ್ ಪಾಟೀಲ್ ಪುಟ್ಟಪ್ಪನವರು ಸುಮಾರು 52 ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿ ಹೋರಾಟ ಮಾಡಿದ್ದಾರೆ ಅವರ ಸಾಧನೆಯನ್ನು ಗೌರವಿಸಲು ಸರ್ಕಾರ ರಾಣೆಬೆನ್ನೂರು ತಾಲೂಕಿನ ಹಲಕೇರಿಯಲ್ಲಿ ಸ್ಮಾರಕ ನಿರ್ಮಿಸಲಿದೆ ಎಂದು ಹೇಳಿದರು ಈ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ನಾವೆಲ್ಲರೂ ಸೇರ್ಪಟ್ಟಿ ನಿಮ್ಮ ಮತ್ತೂ ಎಲ್ಲರೂ ಸೇರಿ ನಮ್ಮ ನೀವು ಶೆಟ್ಟರವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಈ ಸಂಸ್ಥೆ ಇನ್ನಾಚರಿಕಾಲವಾಗಿ ಬಹಳ ಈ ಸಂಸ್ಥೆಯ ದೊಡ್ಡ ಧ್ವನಿಯಾಗಿ ಪಾಟೀಲ್ ಪುಟ್ಟಪ್ಪನವರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಅವರ ಸೇವೆ ನಾವು ಸದಾ ಕಾಲ ನೆನಪಿರುವಂಥದ್ದು ಅವರ ಹೋರಾಟ ಮನೋಭಾವನೆ ಮತ್ತು ಅವರಿಗಿರುವಂಥ ಐತಿಹಾಸಿಕವಾಗಿರುವಂಥ ಚಾರಿತ್ರಿಕವಾಗಿರುವಂಥ ಎಲ್ಲ ಒಂದು ವಿಷಯವನ್ನು ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಪಾಠ ಹೇಳುವ ರೀತಿ ಅವರು ಮಾಡುತ್ತಿರುವಂಥದ್ದು ಬಹಳ ವಿಶಿಷ್ಟಪೂರ್ಣವಾಗಿದೆ ಅವರ ಒಂದು ಹೋರಾಟ ವಿದ್ಯಾವರ್ಧಕ ಸಂಘವನ್ನು ಎದ್ದು ನಿಲ್ಲಿಸಿತ್ತು ಅವರು 52 ವರ್ಷ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ರು ಇದರ ಜೀವನವಾಗಿದ್ದರು ಅವರ ಒಂದು ಸೇವೆಯನ್ನು ಕೂಡ
ನಮ್ಮ ಸರ್ಕಾರ ಖಂಡಿತವಾಗಿ ಗುರುತಿಸುತ್ತದೆ ಅದಕ್ಕೆ ಏನು ಬೇಕು ಅದರ ಸನ್ಮಾನವನ್ನು ನಾನು ಮಾಡ್ತೇನೆ ಅಂತ ಈಗಾಗಲೇ ರಾಣಿಬಿಂದಪ್ಪ ಅವರ ಕಲಿಗೇರಿಯಲ್ಲಿ ಅವರ ಅಂತ್ಯಕ್ರಿಯೆ ಆಗಿದ್ದಕ್ಕೆ ಅದಕ್ಕೆ ಸ್ಮಾರಕವನ್ನು ನಮ್ಮ ಸರ್ಕಾರ ಈಗ ಮಾಡೋಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೆ ಹಿರಿಯರನ್ನು ಸ್ಮರಿಸುವುದು ಸ್ಫೂರ್ತಿದಾಯಕವಾಗಿರುತ್ತದೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದ ಚನ್ವೀರ್ ಕೌಡಣ್ಣ ಪಾಟೀಲ್ ಅವರು ಧಾರವಾಡದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಲಿಂಗಾಯತ್ ಟೌನ್ ಹಾಲ್ ವೀರಶೈವ ಮಹಾಸಭೆ ಕೆಸಿಸಿ ಬ್ಯಾಂಕ್ ಸ್ಥಾಪನೆ ಎನ್ಎಚ್ 4 ನಿರ್ಮಾಣ ಸೇರಿದಂತೆ ಹಲವು ಮಹತ್ವದ ಚಾರಿತ್ರಿಕ ಕಾರ್ಯಗಳನ್ನು ಅವರು ನಿರ್ವಹಿಸಿದ್ದಾರೆ ಇತಿಹಾಸವನ್ನು ತಿರುಚುವ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಇದು ಸರಿಯಲ್ಲ ಸತ್ಯವನ್ನು ವಸ್ತುನಿಷ್ಠವಾಗಿ ದಾಖಲಿಸಬೇಕೆಂದು ಸಿಎಂ ಅವರು ಹೇಳಿದರು ಇಂತ ಜವಾಬ್ದಾರಿ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ನಾನು ಕೊಡಬಯಸುತ್ತೇನೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಇದರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಸಮಗ್ರ ಅಭಿವೃದ್ಧಿ ಕೂಡ ಆಗುತ್ತದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿರುವಂತಹ ಈ ಅವಳಿ ನಗರ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು ಅದಕ್ಕೆ ಬರುವಂತಹ ದಿನಗಳಲ್ಲಿ ವಿಶೇಷವಾಗಿರುವಂತಹ ಯೋಜನೆಗಳನ್ನು ಮತ್ತು ಅನುದಾನವನ್ನು ಬಿಡಲು ಈಗಾಗಲೇ ನಾನು ಬಿಡುಗಡೆ ಮಾಡಲು ಈಗಾಗಲೇ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಬಜೆಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಪ್ರಶಸ್ತಿಯನ್ನು ನಾನು ಕೊಡ್ತೀನಿ ಅಷ್ಟೇ ಅಲ್ಲ ಇತ್ತೀಚೆಗೆ ಧಾರವಾಡ ಕೇವಲ ಸರಸ್ವತಿ ನಗರವಾಗಿ ಉಳಿದಿಲ್ಲ ಇವತ್ತು ಸುತ್ತಿರುವಂತಹ ಇಂಡಸ್ಟ್ರಿಯಲೈಸೇಷನ್ ಅದೆಲ್ಲವನ್ನು ನೋಡಿದಾಗ ಇದು ಇಂಪಾರ್ಟೆಂಟ್ ಬೆಳಗಾವಿ ಮತ್ತು ಧಾರವಾಡ ಹುಬ್ಳಿ ಈ ಚೆನ್ನೈ ಬಾಂಬೆ ಕಾರಿಡಾರ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಬರುವಂತಹ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವೇನು ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದ್ದೇವೆ ಅದರಲ್ಲಿ ಹಲವಾರು ಕ್ಲಸ್ಟರ್ಗಳು ಹಲವಾರು ದೊಡ್ಡ ಇಂಡಸ್ಟ್ರಿಗಳು ಬರಬೇಕಂತ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಅವರಿಗೆ ಸಂಪೂರ್ಣವಾದಂತಹ ಸಹಾಯ ಸಹಕಾರ ರಿಯಾಯಿತಿಗಳನ್ನು ಕೊಟ್ಟು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಉದ್ಯಮಗಳನ್ನು ಉದ್ಯೋಗ ಸೃಷ್ಟಿಗೆ ನಾವು ಅದನ್ನ ಕೊಡ್ತೇವೆ ಇಂಡಸ್ಟ್ರಿಯಲೈಸೇಷನ್ ಇಂಡಸ್ಟ್ರಿ ಸಿಟಿಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಬೆಂಬಲವನ್ನು ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಈ ಅಭಿವೃದ್ಧಿಯ ಕೇಂದ್ರವಾಗಿರುವಂತಹ ಈ ಹುಬ್ಬಳ್ಳಿ ತಾಲೂಕಿಗೆ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ನಾನು ಇಷ್ಟಪಡ್ತೇನೆ ಈಗಾಗಲೇ ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ನೇರ ಸಂಪರ್ಕಕ್ಕಾಗಿ 849 ಕೋಟಿ ರೂಪಾಯಿ ಹುಬ್ಬಳ್ಳಿ ಧಾರವಾಡ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನ ನೀಡಲಿದೆ ಚೆನ್ನೈ ಮುಂಬೈ ಕೈಗಾರಿಕಾ ಕಾರಿಡಾರ್ನಲ್ಲಿ ಧಾರವಾಡ ಪ್ರಮುಖ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಹುಬ್ಬಳ್ಳಿ ಧಾರವಾಡ ಬೆಳಕಾವಿ ನೇರು ರೈಲು ಮಾರ್ಗ ನಿರ್ಮಾಣಕ್ಕೆ 849 ಕೋಟಿ ರೂಪಾಯಿ ನೀಡಲು ಇತ್ತೀಚೆಗೆ ಬೆಳಕಾವಿಯಲ್ಲಿ ನಡೆದ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಅನುಮೋದನೆ ನೀಡಲಾಗಿದೆ ಧಾರವಾಡದ ಮನೆ ಮಗನಾದ ನಾನು ತವರಿಗೆ ಹೂವು ತರುತ್ತೇನೆ ಹೊರತು ಹುಲ್ಲನ್ನಲ್ಲ ಎಂದು ಮಾರ್ಮಿಕವಾಗಿ ಹೇಳಿದ ಮುಖ್ಯಮಂತ್ರಿಯವರು ಇಲ್ಲಿನ ಜನರ ಪ್ರೀತಿ ವಿಶ್ವಾಸಕ್ಕೆ ತಕ್ಕಂತೆ ನಡೆದುಕೊಳ್ಳುವೆ ಎಂದರು ಪ್ರಶಸ್ತಿಯನ್ನು ನಾನು ಕೊಡ್ತೀನಿ ಅಷ್ಟೇ ಅಲ್ಲ ಇತ್ತೀಚೆಗೆ ಧಾರವಾಡ ಕೇವಲ ಸರಸ್ವತಿ ನಗರವಾಗಿ ಉಳಿದಿಲ್ಲ ಇವತ್ತು ಸುತ್ತಿರುವಂತಹ ಇಂಡಸ್ಟ್ರಿಯಲೈಸೇಷನ್ ಅದೆಲ್ಲವನ್ನು ನೋಡಿದಾಗ ಇದು ಇಂಪಾರ್ಟೆಂಟ್ ಬೆಳಗಾವಿ ಮತ್ತು ಧಾರವಾಡ ಹುಬ್ಳಿ ಈ ಚೆನ್ನೈ ಬಾಂಬೆ ಕಾರಿಡಾರ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಬರುವಂತಹ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವೇನು ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದ್ದೇವೆ ಅದರಲ್ಲಿ ಹಲವಾರು ಕ್ಲಸ್ಟರ್ಗಳು ಹಲವಾರು ದೊಡ್ಡ ಇಂಡಸ್ಟ್ರಿಗಳು ಬರಬೇಕಂತ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಅವರಿಗೆ ಸಂಪೂರ್ಣವಾದಂತಹ ಸಹಾಯ ಸಹಕಾರ ರಿಯಾಯಿತಿಗಳನ್ನು ಕೊಟ್ಟು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಉದ್ಯಮಗಳನ್ನು ಉದ್ಯೋಗ ಸೃಷ್ಟಿಗೆ ನಾವು ಅದನ್ನು ಕೊಡ್ತೇವೆ ಇಂಡಸ್ಟ್ರಿಯಲೈಸೇಷನ್ ಇಂಡಸ್ಟ್ರಿ ಸಿಟಿಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಬೆಂಬಲವನ್ನು ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಈ ಅಭಿವೃದ್ಧಿಯ ಕೇಂದ್ರವಾಗಿರುವಂತಹ ಈ ಹುಬ್ಬಳ್ಳಿ ತಾಲೂಕಿಗೆ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ನಾನು ಇಷ್ಟಪಡ್ತೇನೆ ಈಗಾಗಲೇ ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ನೇರ ಸಂಪರ್ಕಕ್ಕಾಗಿ 849 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಇವತ್ತು ಅನುಮೋದನೆ ಆಗ್ತದೆ ಅದು ರೈಲ್ವೆ ಜೊತೆಗೆ ಸೇರಿ ಆದಷ್ಟು ಬೇಗನೆ ನಾವು ಆ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ ಅದಾದರೆ
बहुत सुमार तास नाम बेगाम हमोदे समय कड़म आते दिन निगमी वाय धारवाड लोकल ट्रेन ओडसोदा भाला अनुकूल आते आंटली नम योजने ना रूपस्ता अदे इंफ्रास्ट्रक्चर जो इंडस्ट्रियलाइजेशन अस्े वर्तन ना को सदर्भ इन नानूरी हड़ग निश्वास निम्बिके ऐन कूड़ा नानुसी सदर्भ नम हल कड़े मद्वी हम तवर मन के नानून तीन हूँ हे निे हूँ तरती वरदीकारू विनायक एन गुड्डत्केरी नव कर्नाटक न्यूज़।